ಎಲ್ಲರಿಗೂ ನಮಸ್ಕಾರ ತುಮಕೂರು ಜಿಲ್ಲೆಯ ಎಲ್ಲ ನಾಯಕರುಗಳನ್ನು ನಾನು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ನಾವೆಲ್ಲ ಕರೆದು ಚರ್ಚೆ ಮಾಡಿದ್ದೇವೆ ಇಡಿ ಜಿಲ್ಲೆ ಎಲ್ಲ ಪ್ರಮುಖ ನಾಯಕರನ್ನು ನಾವು ಆಹ್ವಾನಿಸಿದ್ದೇವೆ ವೆಂಕಟರಾವ್ರು ಅಲ್ಲಿ ಸಿಎಲ್ಪಿ ಇದ್ದಾರೆ ಅವರೊಬ್ಬರು ಬರಕಾಗಿಲ್ಲ ಅಷ್ಟೇ ಮಿಕ್ಕಿದವರೆಲ್ಲ ಬಂದಿದ್ದಾರೆ ಇಡಿ ಚುನಾವಣೆಯನ್ನು ಡಾಕ್ಟರ್ ಪರಮೇಶ್ವರ್ ಅವರ ಚೇರ್ಮನ್ ಆಗಿ ರಾಜಣ್ಣ ಅವರು ಕೋ ಚೇರ್ಮನ್ ಆಗಿ ಎಲ್ಲ ಸೇರಿ ಒಟ್ಟಿಗೆ ಚುನಾವಣೆಯನ್ನು ಮಾಡೋದು ಅಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಪಕ್ಷದ ಅಭ್ಯರ್ಥಿಯನ್ನು ನಮ್ಮ ರಾಜಣ್ಣ ಅವರು ಜಯಚಂದ್ರ ಆಗಬೇಕು ಅಂತ ಹೇಳಿ ಸೂಚಿಸಿದ್ದಾರೆ ಇಡಿ ಜಿಲ್ಲೆಯ ಎಲ್ಲ ನಾಯಕರುಗಳು ಒಗ್ಗಟ್ಟಿನಿಂದ ಈ ಬಾರಿ ಜಯಚಂದ್ರ ಅವರನ್ನೇ ಕಣಕ್ಕೆ ಇಳಿಸಬೇಕು ಅಂತ ಹೇಳಿ ರಾಜಣ್ಣ ಅವರ ಅಭಿಪ್ರಾಯಕ್ಕೆ ಒಪ್ಪಿದ್ದಾರೆ ಕಾಂಗ್ರೆಸ್ ಪಕ್ಷ ನಾನು ಮತ್ತು ಸಿದ್ದರಾಮಯ್ಯ ಅವರು ಈ ಜಿಲ್ಲೆ ಏನು ನಾಯಕರು ಏನು ಅಭಿಪ್ರಾಯ ತಿಳಿಸಿದ್ದಾರೆ ಈ ಅಭಿಪ್ರಾಯವನ್ನು ನಮ್ಮ ಪಕ್ಷದ ವರಿಷ್ಠರಿಗೆ ನಾವು ಕಳಿಸ್ಕೊಡ್ತಾ ಇದ್ದೇವೆ ಸೋ ಇಂದಿನಿಂದ ನಮ್ಮ ಚಟುವಟಿಕೆ ಇಡೀ ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನು ನಾವು ಎದುರಿಸ್ತೇವೆ ನಮಗೆ ವಿಶ್ವಾಸ ಇದೆ ಪಕ್ಷದ ಒಬ್ಬ ಹಿರಿಯ ನಾಯಕರನ್ನ ಹೆಸರನ್ನ ಅವರೆಲ್ಲ ಸೇರಿ ಇಡೀ ಜಿಲ್ಲೆ ಒಗ್ಗಟ್ಟಿನಿಂದ ಚುನಾವಣೆಯ ಜವಾಬ್ದಾರಿ ತೆಗೆದುಕೊಂಡು ನಡೆಸ್ತಾರೆ ನಾನು ಸಿದ್ದರಾಮಯ್ಯನವರು ನಮ್ಮ ಕಾರ್ಯದರ್ಶಿಗಳು ಎಲ್ಲ ಸೇರಿ ವಿರೋಧ ಪಕ್ಷದ ನಾಯಕರೆಲ್ಲ ಸೇರಿ ಒಗ್ಗಟ್ಟಿನಿಂದ ಇಡೀ ನಮ್ಮ ಪಕ್ಷ ಚುನಾವಣೆಯನ್ನು ನಾವು ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಕಳೆದ ಒಂದು ವರ್ಷದಿಂದ ಜನರಿಗೆ ಏನು ಒಂದು ಈ ಕೋವಿಡ್ ಸಂದರ್ಭದಲ್ಲಿ ಜನರ ಜೊತೆ ಸ್ಪಂದಿಸಬೇಕಾಯಿತೋ ಅದು ಸ್ಪಂದಿಸಕಾಗಲಿಲ್ಲ ಎರಡನೇದು ಜಾತ್ಯತೀತ ಜನತಾದಳದ ಅಭ್ಯರ್ಥಿ ಪಾಪ ನಿಧನ ಆಗಬಾರ್ದಾಗಿತ್ತು ಅದು ಕೂಡ ನಮ್ಮ ಕರ್ತವ್ಯವನ್ನು ನಾವು ಚುನಾವಣೆಯ ಆ ಕ್ಷೇತ್ರದ ಹಿತದೃಷ್ಟಿಯಿಂದ ರಾಜ್ಯದ ಹಿತದೃಷ್ಟಿಯಿಂದ ನಾವು ಚುನಾವಣೆಯನ್ನು ನಾವು ಟ್ರಯಾಂಗಲ್ ಆಗ್ತದೋ ಸ್ಟ್ರೈಟ್ ಫೈಟ್ ಆಗ್ತದೋ ನಾವು ನಮ್ಮ ಇಡೀ ಜಿಲ್ಲೆಯ ಜನ ನಮ್ಮ ಏನು ನಮ್ಮ ನಾಯಕರುಗಳು ಸೂಚಿಸಿದ್ದಾರೆ ಆ ಅಭಿಪ್ರಾಯದಂತೆ ಚುನಾವಣೆಯನ್ನು ನಾವು ಎದುರಿಸ್ತೇವೆ